ವಿಧಾನಸೌಧದ ಬಳಿ ಲಕ್ಷ ಲಕ್ಷ ಹಣ ಜಪ್ತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಪುಟ್ಟರಂಗ ಶೆಟ್ಟಿ ಪರ ಸಚಿವ ವೆಂಕಟರಮಣಪ್ಪ ಬ್ಯಾಟ್ ಬೀಸಿದ್ದಾರೆ. ಬೆಂಗಳೂರಿನಲ್ಲಿ ಈ ಕುರಿತು ಪ್ರತಿಕ್ರಿಯಿಸಿದ ಸಚಿವ ವೆಂಕಟರಮಣಪ್ಪ, ಸಿಕ್ಕವನು ಒಂದು ದಿನ ನನ್ನ ಹೆಂಡತಿ ಒಡವೆ ಅದು ಅಂತಾನೆ, ಇನ್ನೊಂದು ದಿನ ಗುತ್ತಿಗೆದಾರರು ಕೊಟ್ಟಿದ್ದು ಅಂತಾನೆ, ಆಫೀಸ್ನಲ್ಲಿ ನಾವಿದ್ದಾಗ ನಡೆದ್ರೆ ಅದು ತಪ್ಪಾಗತ್ತೆ, ಆದರೆ ಯಾವ್ಯಾವನೋ ಎಲ್ಲೋ ಏನೋ ಮಾಡಿದರೆ ನಾವು ಒಪ್ಪೋದಕ್ಕಾಗತ್ತಾ, ಅದಕ್ಕೆ ನಾವು ಹೇಗೆ ಹೊಣೆ ಆಗ್ತೀವಿ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ನನ್ನ ಲಿಮಿಟ್ ಮೀರಿ ನನ್ನ ಆಫೀಸ್ ಬಿಟ್ಟು ಹೊರಗಡೆ ಹೋದ ಮೇಲೆ ಅವ್ರೇನೇ ವ್ಯವಹಾರ ಮಾಡಿಕೊಂಡ್ರೆ ನನಗೆ ಸಂಬಂಧನೇ ಇಲ್ಲ. ಮತ್ತೆ ಯಾರೇ ಆಗಲಿ ಅವ್ರ ಪರ್ಸನಲ್ ಏನೇನು ಮಾಡ್ಕೊಳ್ತಾರೆ ಅದಕ್ಕೆಲ್ಲ ಜವಾಬ್ದಾರಿ ಕೊಡ್ಲಿಕ್ಕೆ ಕಾವಲಿರಬೇಕಾಗುತ್ತೆ. ಅವ್ರ ಪರ್ಸನಲ್ ಏನೇನು ಮಾಡ್ಕೊಳ್ತಾರೆ ಅಲ್ಲೆಲ್ಲ ಹೋಟ್ಲಾಗಿ ಹೋಗಿ ನೀನು ಪಿ ಎಚ್ ಡಿ ತಿಂದ ಅವ್ನ ಪರ್ಸನಲ್ ಅದಕ್ಕೆ ನನಗೇನು ಭವನ ಹೇಳ್ತಾನೆ. ಒಂದಿನ ನನ್ನ ಹೆಂಡತಿ ಒಡವೆ ಎಲ್ಲ ಮಾರಿ ಸೈಡ್ ತಗೊಳಕ್ಕೆ ತಂದಿದ್ದೆ ಅಂತ, ಇನ್ನೊಂದು ದಿನ ಯಾರೋ ಇವನು ಗುತ್ತಿಗೆದಾರ ಕೊಟ್ಟಿದ್ದ ಅಂತ ಇರುತ್ತಾನೆ. ನಾಯಕ್ ನನ್ನ ಮಗಲ್ವ ನಾಯಕ್ ನನ್ನ ಮಗನ ಅಲ್ವ ಅಂತ ಈಡಿಯಟ್ ನನ್ನ ಮಗ ಅದು ಮೋಟರ್ ಸೈಕಲ್ ಮುಂದ್ಗಡೆ ಇಟ್ಕೊಂಡು ಬ್ಯಾಗ್ ನನ್ನ ಲಿಮಿಟ್ ಮೀರಿ ನನ್ನ ಆಫೀಸ್ ಬಿಟ್ಟು ಹೊರಗಡೆ ಹೋದ ಮೇಲೆ ಅವ್ರೇನೇ ವ್ಯವಹಾರ ಮಾಡ್ಕೊಂಡ್ರೆ ನನಗೆ ಸಂಬಂಧನೇ ಇಲ್ಲ. ಮತ್ತೆ ಯಾರೇ ಆಗಲಿ ಅವ್ರ ಪರ್ಸನಲ್ ಏನೇನು ಮಾಡ್ಕೊಳ್ತಾರೆ ಅದಕ್ಕೆಲ್ಲ ಜವಾಬ್ದಾರಿ ಕೊಡ್ಲಿಕ್ಕೆ ಕಾವಲಿರಬೇಕಾಗುತ್ತೆ. ಅವ್ರ ಪರ್ಸನಲ್ ಏನೇನು ಮಾಡ್ಕೊಳ್ತಾರೆ ಅಲ್ಲೆಲ್ಲ ಹೋಟ್ಲಾಗಿ ಹೋಗಿ ನೀನು ಪಿ ಎಚ್ ಡಿ ತಿಂದ ಅವ್ನ ಪರ್ಸನಲ್ ಅದಕ್ಕೆ ನನಗೇನು ಭವನ ಹೇಳ್ತಾನೆ. ಒಂದಿನ ನನ್ನ ಹೆಂಡತಿ ಒಡವೆ ಎಲ್ಲ ಮಾರಿ ಸೈಡ್ ತಗೊಳಕ್ಕೆ ತಂದಿದ್ದೆ ಅಂತ, ಇನ್ನೊಂದು ದಿನ ಯಾರೋ ಇವನು ಗುತ್ತಿಗೆದಾರ ಕೊಟ್ಟಿದ್ದ ಅಂತ ಇರುತ್ತಾನೆ. ನಾಯಕ್ ನನ್ನ ಮಗ ಅಲ್ವ ನಾಯಕ್ ನನ್ನ ಮಗನ ಅಲ್ವ ಅಂತ ಈಡಿಯಟ್ ನನ್ನ ಮಗ ಅದು ಮೋಟರ್ ಸೈಕಲ್ ಮುಂದ್ಗಡೆ ಇಟ್ಕೊಂಡು ಬ್ಯಾಗ್.